अब मोदी क्या कर दिए, बीजेपी आरएसएस क्या कर दिए, एक ही काम पे लगा दिए सबको, जाओ गड़े खोदो देखो अंदर से क्या निकलता, जाओ मस्जिद में गड़ा खोदो उसमें से अलाउद्दीन निकलते नहीं निकलते देखो, अरे हर जगह पर जहां भी जाओ बस गड़ा खोदो, सर्वे सर्वे सर्वे। नहीं यहां पर कुछ था, कब था रे भाई, नहीं 500 साल पहले था, अम्मा तेरे को कैसे मालूम 500 साल पहले था, नहीं था, हम सुने, अरे हम भी सुने, नहीं था क्या करेंगे तुम। अगेरी 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 सर्वे 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 ಈಗೆಲ್ ನೋಡಿದ್ರು ಬರೀ ಇದೇ ವಿಷಯ ಅಂತ ಪ್ರಧಾನಿ ಮೋದಿ ವಿರುದ್ಧ ಹರಿಹಾಯ್ದಿದ್ದಾರೆ ಹೈದರಾಬಾದ್ ಸಂಸದ ಅಸದುದ್ದೀನ್ ಓವೈಸಿ. ಸಂಬಲ್ನಲ್ಲಿ 5 ಮಂದಿಗೆ ಗುಂಡಿಕ್ಕಿದ್ದು ಪೊಲೀಸರು ಅಲ್ಲ ಅಂತಾದ್ರೆ ಮತ್ತಾರು ಜಿನ್ಗಳು ಬಂದು ಗುಂಡು ಹಾರಿಸಿದ್ರ ಅಂತ ವ್ಯಂಗ್ಯವಾಗಿ ಕೇಳಿದ್ದಾರೆ ಓವೈಸಿ. ನರೇಂದ್ರ ಮೋದಿ ಅವರ ಕಣ್ಣು 1526 ಇಸ್ವಿ ಮೇಲಿದೆ ಅಂತ ಪ್ರಧಾನಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಓವೈಸಿ, ನೀವು 500 ವರ್ಷ ಹಿಂದಕ್ಕೆ ಹೋದ್ರೆ ನಾವು ನಿಮ್ಮನ್ನ 2000 ವರ್ಷಗಳ ಹಿಂದೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಹೈದರಾಬಾದ್ ಉರ್ದುವಿನಲ್ಲಿ ವ್ಯಂಗ್ಯವಾಗಿ ಮಾತಾಡ್ತಾ ತಮಾಷೆಯ ಧಾಟಿಯಲ್ಲೇ ಸಂಬಲ್ ಹಾಗೂ ಅಜ್ಮೇರ್ ದರ್ಗಾ ಕುರಿತು ಎಬ್ಬಿಸಲಾದ ವಿವಾದಗಳ ಬಗ್ಗೆ ಓವೈಸಿ ಹೇಳಿದ್ದೇನು? ಕಳೆದ ಹಲವು ದಿನಗಳಿಂದ ಸಂಬಲ್ನಲ್ಲಿರುವ ಜಾಮಾ ಮಸೀದಿ ಮತ್ತು ಅಜ್ಮೇರ್ ಶರೀಫ್ ದರ್ಗಾಕ್ಕೆ ಸಂಬಂಧಪಟ್ಟ ವಿವಾದ ತುಂಬಾ ಚರ್ಚೆಯಲ್ಲಿದೆ. ಈ ನಿಟ್ಟಿನಲ್ಲಿ ಎಐಎಂಐಎಂ ಅಧ್ಯಕ್ಷ ಮತ್ತು ಸಂಸದ ಅಸದುದ್ದೀನ್ ಓವೈಸಿ ಮಾತಾಡಿ, 70 ವರ್ಷಗಳ ನಂತರ ದೇಶದಲ್ಲಿ ಬಡತನ ಹೇಗೆ ಹೆಚ್ಚಾಗ್ತಿದೆ ಅಂತ ಯಾರೂ ಮಾತಾಡ್ತಿಲ್ಲ, ಬದಲಿಗೆ ಸಂಭಲ್ನಲ್ಲಿರುವ ಜಾಮಾ ಮಸೀದಿಯ ವಿಷಯವನ್ನ ಎತ್ತಿದ್ದಾರೆ ಅಂತ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಂಭಲ್ನ ಜಾಮಾ ಮಸೀದಿಯ ಸಮೀಕ್ಷೆಯ ವೇಳೆ ಗುಂಡಿನ ದಾಳಿಯಿಂದ ಜನ ಪ್ರಾಣ ಕಳ್ಕೊಂಡಿದ್ದು ಇವರನ್ನ ಯಾರು ಕೊಂದಿದ್ದು ಅಂತ ಓವೈಸಿ ಪ್ರಶ್ನಿಸಿದ್ದಾರೆ. ಮೋದಿ ಅವರು ಎಲ್ಲರನ್ನೂ ಒಂದೇ ಕೆಲಸಕ್ಕೆ ನೇಮಿಸ್ಬಿಟ್ಟಿದ್ದಾರೆ, ಹೋಗಾಗೀರಿ ಅಡಿಯಲ್ಲಿ ಏನಿದೆ ಅನ್ನೋದನ್ನ ನೋಡ್ ಬನ್ನಿ, ಮಸೀದಿಯನ್ನ ಹೋಗಿ ಅಗದ್ ನೋಡಿ, ಅಲ್ಲಿ ಅಲಾವುದ್ದೀನ್ ಬರ್ತಾನ ಇಲ್ವಾ ನೋಡಿ ಅಂತ ಓವೈಸಿ ವ್ಯಂಗ್ಯವಾಗಿ ಕುಟುಕಿದ್ದಾರೆ. ತಮ್ಮ ಹೈದರಾಬಾದಿ ಉರ್ದು ಭಾಷೆಯಲ್ಲಿ ಓವೈಸಿ ತಮಾಷೆಯಾಗಿ ಮಾತಾಡುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ತಮ್ಮ ಭಾಷಣದ ಮೂಲಕ ಓವೈಸಿ ಪ್ರಧಾನಿ ಮೋದಿಗೆ ನೇರ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಎಲ್ಲೇ ಹೋದ್ರು ಇದೆ ಅಗಿಯೋದು 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 ಸರ್ವೆ 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 ಅಂತ ಓವೈಸಿ ಹೇಳಿದ್ದಾರೆ. ಇಲ್ಲಿ ಏನೋ ಒಂದಿತ್ತು, ಯಾವಾಗ ಅಂತ ಗೊತ್ತಾ? 500 ವರ್ಷಗಳ ಹಿಂದಂತೆ. ನಿನಗೆ ಗೊತ್ತು 500 ವರ್ಷಗಳ ಹಿಂದೆ ಇತ್ತು ಅಂತ? ಇಲ್ಲ ಗೊತ್ತು, ನಾವು ಕೇಳಿದ್ದೇವೆ ಅಂತ ಹೇಳ್ತಾರೆ. ಇಲ್ಲ ನಾವು ಇರ್ಲಿಲ್ಲ ಅಂತ ಕೇಳಿದ್ದೇವೆ, ಏನ್ ಮಾಡ್ತೀರಿ ಹೇಳಿ ಅಂತ ಓವೈಸಿ ಭಾಷಣದಲ್ಲಿ ಪ್ರಶ್ನಿಸಿದ್ದಾರೆ. ಸಂಭಲ್ ಕಿ ಮಸ್ಜಿದ್ ಆಪ್ ಬತಾಯಿಯೇ, 500 ಸಾಲ ಪಹಲೆ ವಹಾಂ ಪೆ ಮಸ್ಜಿದ್ ನಹೀಂ ಥಿ. ಅರೆ ಮೇರೆ ಭಾಯಿ, 500 ಸಾಲ ಪಹಲೆ ಅಗರ್ ತುಮ್ ಜಾಓಗೆ तो मैं तुमको 2000 साल पहले लेके जाऊंगा. जैन और बौद्ध मजहब के लोग भी खड़े होकर बोलेंगे, यहां पर भी हमारी मजहब इबादत गाहें थे. हम भारत को विकसित भारत बनाना चाहते हैं, नहीं बनाना चाहते मगर भारत को 500 साल पीछे लेके जाना चाहते. अरे वो मुल्क, वही मुल्क ताकतवर बनेगा जो आगे देखेगा, मगर नहीं नरेंद्र मोदी 1526 पे नजर है. अरे मोदी नजर रखो, विकसित भारत का तो तुम नाम लेकर झूठ बोलते हो. अरे तुम नजर रखो कि 70 साल के बाद इस देश में क्या होगा, इस देश में गरीबी कितनी बढ़ जाएगी, मगर उसके बारे में फिक्र नहीं. संबल की मस्जिद का मसला खड़ा कर दिए. संबल मसीदि विचारवन्ने नोडि, 500 ವರ್ಷದ ಹಿಂದೆ ಅಲ್ಲಿ ಮಸೀದಿ ಇರ್ಲಿಲ್ಲಂತೆ. ನೀವು 500 ವರ್ಷ ಹಿಂದಕ್ಕೆ ಹೋದ್ರೆ ನಾನು ನಿಮ್ಮನ್ನ 2000 ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗ್ತೇನೆ. ಜೈನರು ಮತ್ತು ಬೌದ್ಧರು ಕೂಡ ಎದ್ದು ನಿಂತು ಇಲ್ಲಿ ನಮ್ಮ ಆರಾಧನಾಲಯಗಳು ಇದ್ವು ಅಂತ ಹೇಳ್ತಾರೆ ಅಂತ ಓವೈಸಿ ಹೇಳಿದ್ರು. ನಾವು ಭಾರತವನ್ನ ವಿಕಸಿತ ಭಾರತ ಮಾಡೋಕೆ ಹೊರಟಿದ್ದೀವ? ಇಲ್ಲ ಇಲ್ಲ, ನಾವು ಭಾರತವನ್ನ 500 ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗೋಕೆ ಹೊರಟಿದ್ದೀವಿ. ಯಾವ ದೇಶ ಭವಿಷ್ಯದ ಕುರಿತಾಗಿ ಯೋಚಿಸತ್ತೆ ಅದೇ ಬಲಿಷ್ಠವಾಗೋಕೆ ಸಾಧ್ಯ. ಆದ್ರೆ ನರೇಂದ್ರ ಮೋದಿ ಅವರ ಕಣ್ಣು 1526 ಇಸ್ವಿ ಮೇಲಿದೆ. ನರೇಂದ್ರ ಮೋದಿ ಅವರೇ, ನೀವು ವಿಕಸಿತ ಭಾರತ ಹೆಸರಲ್ಲಿ ಸುಳ್ಳು ಹೇಳ್ತಿದ್ದೀರಿ. ಸ್ವಾತಂತ್ರ್ಯ ಬಂದು 70 ವರ್ಷದ ನಂತರ ಈ ದೇಶದಲ್ಲಿ ಏನಾಗ್ತಿದೆ ಅನ್ನೋದ್ರ ಮೇಲೆ ಗಮನ ಕೊಡಿ ಅಂತ ಓವೈಸಿ ಕಿವಿ ಮಾತು ಹೇಳಿದ್ದಾರೆ. ಈ ದೇಶದಲ್ಲಿ ಬಡತನ ಎಷ್ಟು ಹೆಚ್ಚಾಗುತ್ತೆ ಅನ್ನೋದ್ರ ಕಡೆ ನಿಮ್ ಗಮನ ಇರಬೇಕು, ಆದ್ರೆ ಆ ಕುರಿತು ನಿಮ್ಮ ಗಮನ ಇಲ್ವೇ ಇಲ್ಲ. ಸಂಬಲ್ ಮಸೀದಿಯ ಸಮಸ್ಯೆಯನ್ನ ನೀವು ಎಬ್ಬಿಸಿದ್ದೀರಿ. ಸಂಬಲ್ ಕಿ ಮಸ್ಜಿದ್ ಕಾ, ಸಂಬಲ್ ಕಿ ಮಸ್ಜಿದ್ ಮೇ ಜೋ ಲೋಗ್ ಕೋರ್ಟ್ ಕೋ ಗಯೆ, ವೋ ಕೋರ್ಟ್ ಮೇ ಯೇ ಬೋಲ್ ಕರ್ ಗಯೆ ಕಿ ಹಮಕೋ मस्जिद के अंदर जाने का परमिशन मिले. अब आप बताइए, कोई हम किसी को रोकते, कोई मस्जिद में आना चाह रहा है तो आइए, आदाब को मलूज रखकर मस्जिद में आइए, मगर
ಪ್ರೇಯರ್ ಯೇ ಹೈ ಮುತಾಲಬಾ ಕೋರ್ಟ್ ಸೇ ಕೆ ಅಂದರ್ ಆನೆ ಕಾ ಮೌಕಾ ಮಿಲೇ ಔರ್ ಫಾಜಿಲ್ ಜಜ್ ಸಾಹಬ್ ಮಾಶಾಅಲ್ಲಾ ಆರ್ಡರ್ ದೇ ದಿಯೇ ಸರ್ವೆ ಕಾ ಮಾನೆ ಕೋರ್ಟ್ ಮಸ್ಜಿದ್ ಸಂಬಲ್ ಕಿ ಮಸ್ಜಿದ್ ಚಂದೋಸಿ ಮಸ್ಜಿದ್ ಸೇ 45 ಕಿಲೋಮೀಟರ್ ದೂರ ಹೈ ಡೇಢ್ ಘಂಟೆ ಮೇ ಆರ್ಡರ್ ಲೇಕರ್ ಆ ಗಯೆ ಔರ್ ವಹಾಂ ಪರ್ ಪೊಲೀಸ್ ಮೌಜೂದ್ ಹೈ ಶಾಮ್ ಮೇ 6 ಬಜೆ ಸರ್ವೆ ಹೋತಾ ಹೈ ಫಿರ್ ಉಸ್ಕೆ ಬಾದ್ ಇತ್ವಾರ್ ಕೆ ದಿನ ಸರ್ವೆ ಹೋತಾ ಹೈ ಔರ್ ಫಿರ್ ಜಬ್ ದೂಸರಾ ಸರ್ವೆ ಜಿಸ್ಕಾ ಕೋಯಿ ಕಾನೂನಿ ಮೌಕಫ್ ನಹೀ ಹೈ ಸರ್ವೆ ಹುವಾ ತೋ ಫೈರಿಂಗ್ ಹುಯಿ ಫೈರಿಂಗ್ ಮೇ 5 ಲೋಗ್ ಶಹೀದ್ ಹೋ ಗಯೆ ಉಸ್ಮೇ ಏಕ 17 ಸಾಲ್ ಕಾ ಬಚ್ಚಾ ಜೊ ಪ್ಲಾಸ್ಟಿಕ್ ಕೆ ಖಿಲೋನೆ ಬೇಚ್ತಾ ಥಾ ಉಸ್ಕೆ ಸೀನೆ ಪೆ ಗೋಲಿ ಲಗ್ ಗಯಿ 5 ಕೆ 5 ಕೋ 4 ಕೋ ಸೀನೆ ಪೆ ಗೋಲಿ ಲಗಿ 1 ಕೋ ಪೀಠ ಪರ್ ಗೋಲಿ ಲಗಿ ಔರ್ ಮಾರ್ನೆ ವಾಲೆ ಬೋಲ್ತೆ ಹಮ್ ನಹೀ ಮಾರೆ ಕಡ್ಡೆ ಸೇ ಮಾರೆ ಅರೆ ಕ್ಯಾ ಕೋಯಿ ಅಜಿನ್ನಾತ್ ಆಕೆ ಗೋಲಿ ಮಾರ್ ಕೆ ಚಲೇ ಗಯೆ ಆಪ್ ಗೋಲಿ ಚಲಾ ರಹೇ ವೀಡಿಯೋ ಹೈ ಔರ್ ಬೋಲ್ ರಹೇ ಕಿ ನಹೀ ಹಮ್ ನಹೀ ಚಲಾಯೆ ಕಟ್ಟೆ ಸೇ ಮಾರೇ ತುರ್ಕ್ ಔರ್ ಪಠಾನೋ ಕ್ಯಾ ಝಗಡಾ ಥಾ ನಹೀ ಥಾ ಝಗಡಾ ತುರ್ಕ್ ಪಠಾನ್ ಕಾ ಮಸ್ಜಿದ್ ಪೆ ಝಗಡಾ ಕಭಿ ಥಾ ನಾ ಕಭಿ ರಹೇಗಾ ಇನ್ಶಾ ಅಲ್ಲಾಹು ತಾಲಾ ಆಪ್ ಕಹ ರಹೇ ಝಗಡಾ ಥಾ ಮಗರ್ 5 ಲೋಗ್ ಶಹೀದ್ ಹೋ ಗಯೆ ಅಪ್ನಿ ಜಾನೋ ಕೋ ಗವಾ ದಿಯೆ ಅಗರ್ ವೋ ಲೋಗ್ ಕೋರ್ಟ್ ಕೋ ನಹೀ ಜಾತೆ ತೋ ಕ್ಯಾ ಯೇ 5 ಬಚ್ಚೆ ಮರ್ತೆ ಥೇ ನಾವು ಅರ್ಜಿಯನ್ನ ಓದಿದ್ರೆ ಅದರಲ್ಲಿರುವ ಪ್ರಾರ್ಥನೆಯು ಪ್ರವೇಶಿಸಲು ಅನುಮತಿ ಕೋರುತ್ತೆ. ಇದೇ ವೇಳೆ ನ್ಯಾಯಾಲಯ ಸಮೀಕ್ಷೆಗೆ ಯಾಕೆ ಆದೇಶ ಕೊಟ್ಟಿದೆ? ಅವರಿಗೆ ಪ್ರವೇಶ ಬೇಕಾದ್ರೆ ಮಸೀದಿಗೆ ಹೋಗಿ ಕುಳಿತುಕೊಳ್ಳೋದನ್ನ ತಡೆಯೋರು ಯಾರು? ಹೀಗಂತ ಓಬೈಸಿ ಕೇಳಿದ್ದಾರೆ. ಮಸೀದಿ ಇರೋದು ಸಂಭಲ್ನಲ್ಲಿ, ಅಲ್ಲಿಂದ ನ್ಯಾಯಾಲಯ 45 ಕಿಲೋಮೀಟರ್ ದೂರದಲ್ಲಿದೆ. 1.5 ಗಂಟೆಯಲ್ಲಿ ಆರ್ಡರ್ ಜೊತೆ ಬಂದು ತಲುಪ್ತಾರೆ. ಪೊಲೀಸರು ಅಲ್ಲಿ ತಯಾರಾಗಿ ನಿಂತಿದ್ದಾರೆ. ಸಂಜೆ 6 ಗಂಟೆಗೆ ಸರ್ವೆ ನಡೆಯುತ್ತೆ. ನಂತರ ರವಿವಾರ ಮತ್ತೆ ಸರ್ವೆ ನಡೆಯುತ್ತೆ. ಯಾವುದೇ ಕಾನೂನು ಆಧಾರವಿಲ್ಲದ ಸರ್ವೆ ಅದು. ಈ ವೇಳೆ ಫೈರಿಂಗ್ ನಡೆಯುತ್ತೆ. 5 ಫೈರಿಂಗ್ ನಲ್ಲಿ ಹುತಾತ್ಮರಾಗ್ತಾರೆ. ಅದರಲ್ಲಿ ಪ್ಲಾಸ್ಟಿಕ್ ಆಟಿಕೆಗಳನ್ನ ಮಾರಾಟ ಮಾಡುವ 17 ವರ್ಷ ವಯಸ್ಸಿನ ಬಾಲಕನ ಎದೆಗೆ ಗುಂಡು ಬೀಳತ್ತೆ. 4 ಎದೆ ಮೇಲೆ ಮತ್ತು 1 ಬೆನ್ನಿಗೆ ಗುಂಡು ತಗಲಿದೆ. ಇನ್ನು ಹತ್ಯೆ ಮಾಡಿದವರು ಹೇಳ್ತಾರೆ, ನಾವು ಕೊಂದಿಲ್ಲ ಅಂತ. ದೇಸಿ ಪಿಸ್ತೂಲಿನಿಂದ ಗುಂಡು ಹೊಡೆದಿದ್ದು ಅಂತ ಅವ್ರು ಹೇಳ್ತಾರೆ. ಹಾಗಾದ್ರೆ ಯಾರು ಹೊಡೆದಿದ್ದು? ಯಾವುದೇ ಜಿನ್ಗಳು ಬಂದು ಹೊಡೆದು ಹೋದತ್ತೆ? ನೀವು ಫೈರಿಂಗ್ ಮಾಡುವ ವಿಡಿಯೋ ಇದೆ, ಆದ್ರೂ ದೇಸಿ ಪಿಸ್ತೂಲ್ನಿಂದ ಗುಂಡು ಹೊಡೆದಿದ್ದು ಅಂತ ನೀವು ಹೇಳ್ತೀರಿ ಅಂತ ಓವೈಸಿ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.